ಎಷ್ಟು ಬಿಸಿ ಅಲ್ವಾ. ಸೊ ಸಮ್ಮರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಒಂದು ಟೈಮಲ್ಲಿ ಒಂದು ಇಂಪಾರ್ಟೆಂಟ್ ಆದ ಒಂದು ಹ್ಯಾಬಿಟ್ನ ನೀವು ಇನ್ಕಲ್ಕ್ಯುಲೇಟ್ ಮಾಡ್ಕೊಂಡ್ರೆ 5 to 6 ಬೆನಿಫಿಟ್ಸ್ ನಿಮ್ಮ ಬಾಡಿಗೆ. ವೆಯ್ಟ್ ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ದ ಗ್ರೇಟೆಸ್ಟ್ ಬೆನಿಫಿಟ್ಸ್ ಆಫ್ ಟೇಕಿಂಗ್ ಎ ಕೋಲ್ಡ್ ಶವರ್. ಕೋಲ್ಡ್ ಶವರ್ ಮಾಡೋದ್ರಿಂದ ಏನೆಲ್ಲ ಯೂಸ್ ಇದೆ, ಮತ್ತು ಕೋಲ್ಡ್ ಶವರಿಂದ ಎಷ್ಟೆಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ನಮ್ಮ ಬಾಡಿಗಿರುತ್ತೆ. ಕೋಲ್ಡ್ ಶವರ್ ಇವಾಗಿಂದ ನಾವು ಟ್ರೈ ಮಾಡಿದ್ರೆ ಆಲ್ಮೋಸ್ಟ್ ನಮ್ಮ ಒಂದು ಸ್ಕಿನ್, ಹೇರ್ ಮತ್ತು ಸ್ಟ್ರೆಸ್ಸು, ಡಿಪ್ರೆಷನ್ ಇದೆಲ್ಲ ಹೆಂಗೆ ಕಮ್ಮಿ ಆಗುತ್ತೆ ಅನ್ನೋ ಒಂದು ವಿಷಯನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಮುಗಿಯೋವರೆಗೂ ನೋಡಿ, ಜಾಸ್ತಿ ಇನ್ಫಾರ್ಮೇಷನ್ ನಿಮಗೋಸ್ಕರ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲಸ್ ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ದಿಸ್ ಇಸ್ ಅಕ್ಷಯ್ ರಾಮ್. ನಾನು ಈ ಒಂದು ಚಾನಲ್ನ ಆಲ್ಮೋಸ್ಟ್ 1 ಇಯರಿಂದ ನಡ್ಸ್ಕೊಂಬರ್ತಾ ಇದ್ದೀನಿ. 290+ ವಿಡಿಯೋಸ್ ಹಾಕಿದ್ದೀನಿ, ನೀವು ಹೋಗಿ ವಿಡಿಯೋ ಬಾರಲ್ಲಿ ಚೆಕ್ ಮಾಡಿ ನೋಡ್ಬೋದು. ಸೊ ಜಾಸ್ತಿ ಇಂಟ್ರೆಸ್ಟಿಂಗ್ ಆದ ಕಾಂಟೆಂಟ್ಸ್ ನಿಮಗಿರುತ್ತೆ. ಸೊ ನಿನ್ನೆ ಹಾಕಿರುವ ಒಂದು ವಿಡಿಯೋ, ನನ್ನ ಪ್ರೀವಿಯಸ್ ವಿಡಿಯೋ ಇಲಾನ್ ಮಸ್ಕ್ ಬಗ್ಗೆ ಹಾಕಿದ್ದೆ. ಸೊ ತುಂಬಾ ಕೇಸ್ ಸ್ಟಡೀಸ್ ಇನ್ಮೇಲೇ ಬರ್ತಾ ಇರುತ್ತೆ. ಅದೆಲ್ಲ ನಿಮಗೆ ಬಂದು ಸೇರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ಎಲ್ಲ ವಿಡಿಯೋಸ್ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫೈನ್, ಸ್ಟ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕೋಲ್ಡ್ ಶವರ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೋಲ್ಡ್ ಶವರ್ ಮಾಡುವ ಫಸ್ಟ್ ವಿಷಯ ಏನು ಗೊತ್ತಾ, ನೀವು ಕೋಲ್ಡಾಗಿ ನಿಮ್ಮ ಬಾಡಿ ಮೇಲೆ ನೀರನ್ನ ಹಾಕ್ಕೊಂಡ್ರೆ ಮೊದಲನೇ ವಿಷಯ ನಡೆಯೋದು ನಿಮ್ಮ ಒಂದು ಸ್ಟ್ರೆಸ್ನ ರಿಲ್ಯಾಕ್ಸ್ ಮಾಡುತ್ತೆ. ನೀವು ಸ್ಟ್ರೆಸ್ಡ್ ಆಗಿದ್ರೆ ಹೋಗಿ ಒಂದು ಕೋಲ್ಡ್ ಶವರ್ ತಗೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವೆನ್ ಎವರ್ ದ ಕೋಲ್ಡ್ ವಾಟರ್ ನಮ್ಮ ಬಾಡಿ ಮೇಲೆ ಬಿದ್ದಿತ್ತಿಸ್ನ ಅದು ಡೈರೆಕ್ಟ್ ಆಗಿ ನರ್ವಸ್ ಸಿಸ್ಟಮ್ನ ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ನರ್ವ್ ಸಿಸ್ಟಮ್ CNS ಅಂತಾರೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅದು ಬಂದ್ಬಿಟ್ಟು ಕೂಲ್ ಆಗುತ್ತೆ. ಸೊ ಕೂಲ್ ಆಗಿದ ತಕ್ಷಣ ಒಂದು ರಿಲ್ಯಾಕ್ಸೇಷನ್ ಫೀಲಿಂಗ್ ಅನ್ನೋದು ಸಿಗುತ್ತೆ. ಸೊ ಸೆಕೆಂಡ್ ಥಿಂಗ್ ಏನು ನಡೀತೆ ಅಂದರೆ, ಬೂಸ್ಟ್ ಯುವರ್ ಇಮ್ಯೂನ್ ಸಿಸ್ಟಮ್. ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತಾ ಹೆಂಗೆ ಅಂತ ಕೇಳಿದ್ರೆ, ತುಂಬ ಸಿಂಪಲ್. ಈಗ ಕೊರೋನಾ ಟೈಮ್ ಬೇರೆ, ಮತ್ತೆ ಸೆಕೆಂಡ್ ವೇವ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡಬೇಕಂದ್ರೆ ಕೋಲ್ಡ್ ಶವರ್ ತಗೊಳೋದು ತುಂಬಾ ಇಂಪಾರ್ಟೆಂಟ್. ಯಾವಾಗ ಕೋಲ್ಡ್ ಶವರ್ ತಗೊಂಡ್ರೆ ನಮ್ಮ ಬಾಡಿಗೆ ಇಮಿಡಿಯೇಟಾಗಿ ಒಂದು ಶಾಕ್ ಅನ್ನೋದು ಬರುತ್ತೆ. ನಮ್ಮ ಬಾಡಿ ಬಂದ್ಬಿಟ್ಟು ವಾರ್ಮ್ ಆಗಿದ್ರೆ ಕೋಲ್ಡ್ ಆಗುತ್ತೆ. ಆಗ ನಮ್ಮ ಬಾಡಿ ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ ಅಂದರೆ ಸ್ವಲ್ಪ ಕಷ್ಟಪಡುತ್ತೆ. ಏನಕ್ಕೆ ಅಂದರೆ, ನಮ್ಮ ಬಾಡಿನ ಮತ್ತೆ ವಾರ್ಮ್ ಆಗಿ ಇಟ್ಕೊಳ್ಳೋದಕ್ಕೆ, ಸೊ ಬಿಸಿ ಮಾಡೋಕ್ಕೆ ಸ್ವಲ್ಪ ಕಷ್ಟಪಡುತ್ತೆ. ಆವಾಗ ನಮ್ಮ ಸೆಲ್ಸ್ ಎಲ್ಲ ಒಂದು ವಿಷಯನ ರಿಲೀಸ್ ಮಾಡುತ್ತೆ, ವೈಟ್ ಬ್ಲಡ್ ಸೆಲ್ಸ್ನ ರಿಲೀಸ್ ಮಾಡುತ್ತೆ. ಸೊ ಇದರಿಂದ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗುತ್ತೆ. ಸೊ ಮೂರನೇ ವಿಷಯ ಏನಿರುತ್ತೆ ಅಂದರೆ, ರಿಡ್ಯೂಸಸ್ ಡಿಪ್ರೆಷನ್. ಈಗ ಕಾಮನ್ ಆಗಿ ಎಲ್ಲರಿಗೂ ಇರುವ ಒಂದು ಪ್ರಾಬ್ಲಮ್, ಸುಮ್ಮನೆ ಡಿಪ್ರೆಷನ್ ಒಳಗಡೆ ಹೋಗ್ಬಿಡ್ತಾರೆ, ಬ್ರೇಕಪ್ ಆದರೆ ಡಿಪ್ರೆಷನ್ ಒಳಗಡೆ ಹೋಗ್ಬಿಡ್ತಾರೆ. ಸೊ ಈ ಥರ ಜಾಸ್ತಿ ಡಿಪ್ರೆಷನ್ನಲ್ಲಿ ಇರೋವಾಗ ಒಂದು ಕೋಲ್ಡ್ ಶವರ್ ತೊಗೊಬೋದು. ಕೋಲ್ಡ್ ಶವರ್ ತಗೊಳೋದ್ರಿಂದ ಇಮಿಡಿಯೇಟಾಗಿ ಅದು ನಮ್ಮ ನರ್ವ್ ಸಿಸ್ಟಮ್ಸ್ನ ಕೂಲ್ ಮಾಡುತ್ತೆ. ಅದು ನಾನು ಫಸ್ಟೇ ಹೇಳಿದ್ದೀನಿ. ಅದು ಏನು ಮಾಡುತ್ತೆ ಅಂದರೆ, ನಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ನ ಕಲಿಸುತ್ತೆ. ಸೊ ಈ ಥರ ಹಾರ್ಮೋನ್ಸ್ ನಮ್ಮನ್ನ ಹ್ಯಾಪಿ ಮಾಡುತ್ತಲ್ಲ ಡಿಪ್ರೆಷನ್, ಸೊ ಆ ಥರ ಒಂದು ಹಾರ್ಮೋನ್ಸ್ನ ರಿಲೀಸ್ ಮಾಡೋಕ್ಕೆ ಬ್ರೈನ್ಗೆ ಎಷ್ಟು ಬಿಸಿ ನೋಡಿ, ಎಸ್ ಬ್ರೈನ್ಗೆ ಸಿಗ್ನಲ್ ತೋರಿಸುತ್ತೆ. ಸೊ ಬ್ರೈನ್ಗೆ ಸಿಗ್ನಲ್ ತೋರಿಸಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ರಿಟರ್ನ್ ಆಗೋ ಒಂದು ಸಮಯದಲ್ಲಿ ನೀವು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ತೀರ, ಡಿಪ್ರೆಷನ್ನ ಕಮ್ಮಿ ಮಾಡಿ ಹ್ಯಾಪಿನೆಸ್ನ ಜಾಸ್ತಿ ಮಾಡುತ್ತೆ. ಫೋರ್ತ್ ಒನ್, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಎಸ್, ಹೆಲ್ತ್ಗೆ ಆಲ್ರೆಡಿ ವೆರಿ ಗುಡ್ ಅಂತ ಹೇಳಿದ್ದೆ. ಸೊ ಸ್ಕಿನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಸ್ಕಿನ್ನು ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಕೋಲ್ಡ್ ವಾಟರಲ್ಲಿ ಸ್ಕಿನ್ನ ನಾವು ಎಷ್ಟೊತ್ತು ಬೇಕಂದ್ರೂ ತೊಳಿಬೋದು, ಒಂಥರ ಫ್ರೆಶ್ ಆಗಿರುತ್ತೆ. ಇನ್ ಕೇಸ್ ಹಾಟ್ ವಾಟರಲ್ಲಿ ನಾವೇನೋ ತೆಗೆದ್ರೆ ಕೆಲವೊಂದು ಸಮಯದಲ್ಲಿ ನಮ್ಮ ಸ್ಕಿನ್ ಸೆಲ್ಸ್ ಬರ್ನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ವೆನ್ ಯು ಟೇಕ್ ಅ ಕೋಲ್ಡ್ ಶವರ್ ಡೈಲಿ, ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿ ಆಗಿರುತ್ತೆ. ಆ್ಯಂಡ್ ದ ಫಿಫ್ತ್ ಒನ್, ಇಟ್ಸ್ ವೆರಿ ಗುಡ್ ಫಾರ್ ಯುವರ್ ಹೇರ್. ಎಸ್, ಹೇರ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗಲೂ ವಾರ್ಮ್ ವಾಟರಲ್ಲಿ ನೀವು ಬಾತ್ ಮಾಡ್ತಾಯಿದ್ರೆ ಬೇಗ ನಿಮ್ಮ ಒಂದು ಹೇರ್ ಫಾಲಿಕಲ್ಸ್ ಎಲ್ಲ ಏನಾಗುತ್ತೆ ಅಂದರೆ, ಅದಕ್ಕೆ ಅಂತ ಒಂದು ಟೆಂಪ್ರೇಚರ್ ಇದೆ. ಅದಕ್ಕೆ ಜಾಸ್ತಿ ಹೋದರೆ ನಮಗೆ ಚೆನ್ನಾಗಿರುತ್ತೆ, ಓಕೆ, ಬಿಸಿ ಬಿಸಿಯಾಗಿರುತ್ತೆ, ಸೂಪರಾಗಿದೆ ಅನಿಸುತ್ತೆ. ವೆನ್ಸ್ ನೀವು ಇದನ್ನು ಕಂಟಿನ್ಯೂಸಾಗಿ ಕಂಟಿನ್ಯೂ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಕೂದಲು ಅದನ್ನು ತಡ್ಕೊಳಕ್ಕೆ ಆಗಲ್ಲ, ಅದರಿಂದ ನಿಮಗೆ ಹೇರ್ ಫಾಲ್ಸ್ ಜಾಸ್ತಿ ಆಗ್ತಿರ್ತದೆ. ಇನ್ ಕೇಸ್ ಯಾರಿಗಾದರೂ ಹೇರ್ ಫಾಲ್ ಇದ್ದರೆ ಡೆಫಿನೆಟ್ಲಿ ಈ ಒಂದು ವಿಷಯನ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ವೆರಿ ವೆರಿ ಯೂಸ್ಫುಲ್ ಕೋಲ್ಡ್ ಶವರ್ ಮಾಡೋದ್ರಿಂದ ನಿಮ್ಮ ಹೇರ್ ತುಂಬಾ ಹೆಲ್ದಿಯಾಗಿರುತ್ತೆ. ಹೋಪ್ ದಿಸ್ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ ಕೇಸ್ ಯಾರಾದರೂ ವಾರ್ಮ್ ವಾಟರ್ ಫ್ರೀಕ್ವೆಂಟಾಗಿ ಮಾಡ್ತಾ ಇದಾರೆ ಅಂದರೆ, ಒಂದು ದಿನ ಕೋಲ್ಡ್ ಶವರ್ ಟ್ರೈ ಮಾಡಿ, ನೆಕ್ಸ್ಟ್ ಡೇ ಮತ್ತೆ ನೀವು ಬಂದ್ಬಿಟ್ಟು ಹಾಟ್ ಶವರ್ಗೆ ಮೂವ್ ಆಗ್ಬೋದು. ಸೊ ಸ್ವಿಚ್ ಮಾಡಿ ನೋಡಿ, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗಿಂದ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆ ಒಂದು ಪ್ರಾಕ್ಟೀಸ್ ಆಗುತ್ತೆ. ಒಬ್ಬೊಬ್ಬ ಬಾಡಿನೂ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಒಂದು ಕೋಲ್ಡ್ ಶವರ್ನ ಟ್ರೈ ಮಾಡಿ, ಹೆಂಗೆ ಫೀಲ್ ಮಾಡ್ತಾ ಇದ್ದೀರಾ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಇಲ್ಲೇ ಬಂದು ಕಮೆಂಟ್ ಮಾಡಿ. ನಾನು ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಒಂದು ಟಾಪಿಕ್ ಜೊತೆ
ನಿಮ್ಮ ಮುಂದೆ ಇರ್ತೀನಿ. ಅಂಟಿಲ್ ದೆನ್ ಸಿ ಯು, ಬೈ, ಟೇಕ್ ಕೇರ್.